ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆಗಳನ್ನು ಕೆಲವೇ ಒಂದು ಎರಡು ಮೂರು ಬೆರಳಿಕೆಯಲ್ಲಿ ಗುರುತಿಟ್ಟುಕೊಂಡು ಅವುಗಳ ಹೆಸರುಗಳನ್ನು ಹೇಳ್ತೇವೆ ಈ ದಿನ ಈ ಆಸ್ಪತ್ರೆ ಈ ಒಂದು ವಾತಾವರಣವನ್ನು ನೋಡಿದ ಮೇಲೆ ಅನ್ನಿಸ್ತು ನಮ್ಮ ಪ್ರಪಂಚದ ಒಂದು ಇತಿಹಾಸದ ಪುಟದಲ್ಲಿ ಈ ಸರ್ವಕ್ಷೇಮ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಏನಿದೆ ಅದು ಡೆಫಿನೆಟ್ಟಾಗಿ ಒಂದು ಹೆಸರನ್ನು ಮಾಡುತ್ತೆ ಸರ್ವಕ್ಷೇಮ ಅಂತ ಯಾವ ರೀತಿ ಹೆಸರಿಟ್ಕೊಂಡಿದೆ ಹಾಗೆ ಸರ್ವರ ಕ್ಷೇಮಕ್ಕಾಗಿ ಈ ಒಂದು ಸಂಸ್ಥೆ ಕೆಲಸ ಮಾಡುತ್ತೆ ಎಲ್ಲರಿಗೂ ಆರೋಗ್ಯವನ್ನು ನೀಡುತ್ತೆ ಅನ್ನೋ ಸಂಪೂರ್ಣ ನಂಬಿಕೆ ನಮಗೆಲ್ಲ ಬಂದಿದೆ ನಾವು ಯಾವಾಗಲೂ ಹೇಳ್ತೀವಿ ಪ್ರಕೃತಿ ಚಿಕಿತ್ಸೆ ಅಂತೇಳಿದ್ರೆ ನಮ್ಮ ಮಾಧವರಾಜ್ ಅವರು ಹೇಳ್ತಿದ್ರು ತುಂಬ ಚೆನ್ನಾಗಿ ತುಂಬ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅಂತ ತುಂಬ ಹೆದರ್ಕೋಬೇಡಿ ಯಾರು ಅಷ್ಟು ಹೆದರ್ಕೊಳ್ಳೋ ರೆಸ್ಟ್ರಿಕ್ಷನ್ಸ್ ರಿಸ್ಟ್ರಿಕ್ಷನ್ಸ್ ಏನಿರಲ್ಲ ಮೇನ್ಲಿ ಏನು ಅಂತೇಳಿದ್ರೆ ಮನಸ್ಸನ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ತೀವಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಬರೋದಕ್ಕೆ ನಮ್ಮ ಆಹಾರ ಮತ್ತು ವಿಚಾರದೊಂದಿಗೆ ಅಂತ ಅಷ್ಟು ಮಾತ್ರ ಹೇಳ್ಕೊಡ್ತಾರೆ ಇಲ್ಲಿ ಮಿಕ್ಕಿದ್ದೆಲ್ಲ ನೀವು ಮನೆಗೆ ಹೋಗಿ ನೀವೇ ಮಾಡ್ಕೊಳ್ಳೋವಂಥ ವಿಷಯ ಇದು ಸೊ ಹಾಗಾಗಿ ಇಲ್ಲಿಗೆ ನೀವು ಯಾರೇ ಬಂದರೂ ನಿಮಗೆ ಜೀವನ ಪದ್ಧತಿಯನ್ನು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನಡೆಸ್ಕೊಂಡು ಹೋಗೋದು ಅಂತ ಒಂದು ದ್ಯೋತಕವಾಗಿ ನಿಮಗೆ ಹೇಳ್ಕೊಡೋದನ್ನು ಮಾತ್ರ ನೀವು ಕಲ್ತ್ಕೋತೀರಾ ಯಾವುದೇ ರೀತಿ ಹೆದರ್ಕೋಬೇಡಿ ಎರಡನೇದು ನಮ್ಮಲ್ಲಿ ಒಂದು ಸಮಸ್ಯೆ ಇದೆ ಯಾವುದೇ ರಿಸ್ಟ್ರಿಕ್ಷನ್ಸ್ ತರಬೇಕು ಅಂತೇಳಿದ್ರೆ ಅದಕ್ಕೆ ಮೊದಲೇ ಪ್ಲ್ಯಾನ್ ಮಾಡ್ಕೊಳ್ತೀವಿ ಅದನ್ನು ಯಾಕೆ ಬ್ರೇಕ್ ಮಾಡೋದು ಅಂತ ನಾನು ನಮ್ಮ ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆ ಧರ್ಮ ಧರ್ಮಸ್ಥಳದಲ್ಲಿ ನೇತ್ರಾವತಿ ಹತ್ರ ಒಂದು ಆಸ್ಪತ್ರೆ ಇದೆ ಬೆಂಗಳೂರಿನಲ್ಲಿ ಜಿಂದಾಲ್ ಆಸ್ಪತ್ರೆ ಇದೆ ಆ ಎರಡು ಆಸ್ಪತ್ರೆ ಮುಂದೆ ಅಲ್ಲಿ ಹತ್ತಿರದಲ್ಲೇ ಒಂದು ಹೋಟೆಲ್ ಇದೆ ಎರಡು ಆಸ್ಪತ್ರೆಯೂ ಹೋಟ್ಲುಗಳಿವೆ ಸೊ ರಿಟ ಇಲ್ಲಿಂದ ಆ್ಯಸ್ ಇಫ್ ರಿಲೀಸ್ ಆಗಿ ಹೊರಗಡೆ ಹೋಗಿದ ತಕ್ಷಣ ನಾವು ಮಾಡಬೇಕಾದಂಥ ಫಸ್ಟ್ ಕೆಲಸ ಏನು ಅಂತ ತಿಳ್ಕೊತಾರೆ ನಮ್ಮ ಪೇಷಂಟ್ಸ್ ಅಂತ ಹೇಳಿದ್ರೆ ಹೋಗಿ ಒಂದು ಮಸಾಲೆ ದೋಸೆ ತಿನ್ನೋದು ಓಕೆ ಇದನ್ನು ಯಾವುದೇ ಒಂದು ನಿಬಂಧನೆ ಅಂತೇಳಿದ್ರೆ ಇದ್ದೀವಿ ಅಂತ ಅನ್ಕೋಬಾರ್ದು ಇವಾಗ ಒಂದು ಫ್ಯಾಷನ್ ಇದೆ ಫಿಟ್ನೆಸ್ಸಲ್ಲಿ ವಾಟ್ ಈಸ್ ದಟ್ ಫ್ಯಾಷನ್ ಅ ಚೀಟ್ ಡೇ ಅಂತ ಇರುತ್ತೆ ಓಕೆ ವಾಟ್ ಈಸ್ ಎ ಚೀಟ್ ಡೇ ನಾನು ವಾರದಲ್ಲಿ ಏಳು ದಿನ ಒಂದು ಜೀವನ ಶೈಲಿನ ಪ್ರಾ ಫಾಲೋ ಮಾಡಬೇಕು ಅದರಲ್ಲಿ ಒಂದು ದಿನ ನೀವು ಚೀಟ್ ಮಾಡ್ಬೋದು ಯಾರಿಗೆ ಚೀಟ್ ಮಾಡ್ತೀರಾ ಅದು ಯಾರಿಗೂ ಚೀಟ್ ಮಾಡಲ್ಲ ನಿಮಗೆ ನೀವೇ ಚೀಟ್ ಮಾಡ್ಕೊಳ್ತೀರಾ ಅಂದರೆ ಅದೊಂದು ರೀಸನ್ ಅಷ್ಟೇ ಟು ಎಸ್ಕೇಪ್ ಫ್ರಮ್ ಎ ಡಿಸಿಪ್ಲಿನ್ ರುಟೀನ್ ಪ್ರಕೃತಿ ಚಿಕಿತ್ಸೆ ಅಥವಾ ಯೋಗ ಅನ್ನೋದು ನಮ್ಮನ್ನು ನಾವು ಏನು ಚೀಟ್ ಮಾಡ್ಕೊಳ್ತಾ ಇದ್ದೀವಿ ಅದರಿಂದ ಹೊರಗೆ ಬರೋದಕ್ಕೆ ಒಂದು ಸಾಧನ ನಾವು ಯಾವತ್ತೂ ಯಾರನ್ನೂ ಚೀಟ್ ಮಾಡೋ ಅವಶ್ಯಕತೆ ಇರಲ್ಲ ಅದು ನಮ್ಮ ಮನಸ್ಸಿಗೆ ಒಂದು ಹಿತವಾದ ರೀತಿಯಲ್ಲಿ ಇವುಗಳನ್ನೆಲ್ಲ ಫಾಲೋ ಮಾಡೋದಕ್ಕೆ ಒಂದು ಮಾರ್ಗದರ್ಶಿ ಮಾರ್ಗದರ್ಶಿಯಾಗಿ ನಮ್ಮನ್ನು ಮುಂದಕ್ಕೆ ತರೋದಕ್ಕೆ ಸಹಾಯ ಮಾಡುತ್ತೆ ಸೊ ಹಾಗಾಗಿ ಇವತ್ತು ಸುಂದರ ವಾತಾವರಣ ಇಲ್ಲಿ ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ದ ಆರ್ಕಿಟೆಕ್ಟ್ಸ್ ಅಮೇಝಿಂಗ್ ಜಾಬ್ ಸರ್ ವಿ ಫೀಲ್ ಸೋ ಪ್ರೌಡ್ ದ್ಯಾಟ್ ಯು ಹ್ಯಾವ್ ಗಿವನ್ A naturopathy hospital in this style, because uh, you people might have uh, done several projects. It may be, hosp it may be uh, resorts, it may be uh, temples, multiple things. But developing a naturopathy hospital in this style is something amazing, and it will live in the history for long. Thank you very much for that. I also appreciate architects can dream.

ವಿವೇಕಾನಂದರ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂತೇಳಿದ್ರೆ ವಿಘ್ನಗಳು ತಂತಾನೇ ದೂರ ಹೋಗುತ್ತಂತೆ ಹಾಗೆ ಇನ್ನೊಂದು ಸಂತೋಷವಾದ ವಿಷಯ ನಿಮಗೆ ತಿಳಿಸೋಕೆ ಇಷ್ಟಪಡ್ತೇನೆ ನಮ್ಮ ಸಂಸ್ಥೆ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ ಬೆಂಗಳೂರಲ್ಲಿ ಗುರೂಜಿಯವರು ಸ್ಟಾರ್ಟ್ ಮಾಡಿದ್ದು ಅವರು ಅದನ್ನು ಫಸ್ಟ್ ಎವರ್ ಯೋಗ ಯೂನಿವರ್ಸಿಟಿ ಇನ್ ದ ವರ್ಲ್ಡ್ ಆಗಿ ಪ್ರಾರಂಭಿಸಬೇಕು ಅಂತ ಒಂದು ಧ್ಯೇಯ ಇಟ್ಕೊಂಡು ಪ್ರಾರಂಭಿಸಿದಾಗ ಎರಡು ಸಾವಿರದ ಎರಡರಲ್ಲಿ ಅದು ಫಸ್ಟ್ ಯೋಗ ಯೂನಿವರ್ಸಿಟಿ ಆಯಿತು ಪ್ರಪಂಚದಲ್ಲಿ ಅದೇ ರೀತಿ ಅವರು ನಮ್ಮ ಭಾರತದಲ್ಲಿ ಮಾತ್ರ ಇದ್ದರೆ ಸಾಕಾಗಲ್ಲ ಇದು ಪ್ರಪಂಚದಲ್ಲಿ ಎಲ್ಲರೂ ಉಪಯೋಗಿಸುವಂಥ ಒಂದು ಯೂನಿವರ್ಸಿಟಿ ಆಗಬೇಕು ಅಂತ ನಾಲ್ಕು ವರ್ಷಕ್ಕೆ ಮೊದಲು ಇದೇ ಹೆಸರನ್ನು ಇಟ್ಕೊಂಡು ವಿವೇಕಾನಂದ ಯೋಗ ಯೂನಿವರ್ಸಿಟಿ ಅಂತ ಕ್ಯಾಲಿಫೋರ್ನಿಯಾದ ಲಾಸ್ ಆಂಜಲೀಸ್ನಲ್ಲಿ ಒಂದು ಪ್ರಾರಂಭ ಮಾಡಬೇಕು ಅಂತ ಎಫರ್ಟನ್ನು ಸ್ಟಾರ್ಟ್ ಮಾಡಿದ್ದು ಈ ವರ್ಷ ಎರಡು ಸಾವಿರದ ಹತ್ತೊಂಬತ್ತರ ನವೆಂಬರಲ್ಲಿ ಫಸ್ಟ್ ಎವರ್ ಯೂನಿವರ್ಸಿಟಿ ಇನ್ ದ ನೇಮ್ ಆಫ್ ಸ್ವಾಮಿ ವಿವೇಕಾನಂದ ವಿವೇಕಾನಂದ ಯೋಗ ಯೂನಿವರ್ಸಿಟಿ ಆಸ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ಕ್ಯಾಲಿಫೋರ್ನಿಯಾ ನಾವು ಸೊ ಇವೆಲ್ಲ ಸಣ್ಣ ಸಣ್ಣ ಪ್ರೂಫ್ ಅಷ್ಟೇ ಸ್ವಾಮೀಜಿನ ಫಾಲೋ ಮಾಡಬೇಕು ಸ್ವಾಮೀಜಿ ಅವರ ಒಂದು ಏನು ಗೈಡೆನ್ಸ್ ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡಿದ್ರೆ ಎಲ್ಲ ತಂತಾನೆ ಆಗತ್ತೆ ಅಂತ ಡಾಕ್ಟರ್ ಜಿ ಅವರು ಇದಕ್ಕೆ ನಿದರ್ಶನ ಅವರ ಮಾರ್ಗದರ್ಶನ ಎಲ್ರಿಗೂ ನಮಗೆಲ್ಲ ಇದ್ದೇ ಇದೆ ವಿವೇಕ ಹೆಸರಲ್ಲೇ ವಿವೇಕ ಅನ್ನೋದು ಏನಿದೆ ನಾವು ಯಾವಾಗಲೂ ಹೇಳ್ತೀವಿ ನಮ್ಮಲ್ಲಿ ಐದು ಸ್ಟ್ರೆಸ್ ಪ್ರೊಡ್ಯೂಸಿಂಗ್ ಫ್ಯಾಕ್ಟರ್ಸ್ ಇರುತ್ತೆ ಅಂತ ಅದರಲ್ಲಿ ನಂಬರ್ ಒನ್ ಬಂದು ಅವಿದ್ಯಾ ಅಂತ ಅವಿದ್ಯೆಯನ್ನು ತೆಗೆಯೋದು ಯಾವುದು ವಿವೇಕತೆ ಸೊ ವಿವೇಕಾನಂದರ ಜೊತೆಯಲ್ಲಿ ಅವರು ಹೇಳ್ತಿದ್ರಲ್ಲ ಎನರ್ಜಿ ಬೇಕು ಯೂತ್ ಬೇಕು ಅಂತ ಸೊ ಡಾಕ್ಟರ್ ಜಿ ನಮಗೆ ಇಲ್ಲಿ ವಿವೇಕನ್ ಕೊಟ್ಟಿದ್ದಾರೆ ವಿವೇಕ್ ಹ್ಯಾಸ್ ಗಾಟ್ ದಟ್ ಯೂತ್ ಎನರ್ಜಿ ಆ್ಯಂಡ್ ಇಲ್ಲಿ ತುಂಬ ಜನ ಕೂತಿದ್ದಾರೆ ಪ್ರಕೃತಿ ಚಿಕಿತ್ಸೆ ನ್ಯಾಚುರೋಪತಿ ಯೋಗದವರು ಇಷ್ಟು ಜನಕ್ಕೆ ಒಂದು ಕಾಮನಾಲಿಟಿ ಇದೆ ಏನು ಅಂತೇಳಿದ್ರೆ ಇಷ್ಟು ಜನ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ನ ಧರ್ಮಸ್ಥಳದಲ್ಲಿ ಮಾಡಿದ್ದಾರೆ ಹೈಯರ್ ಎಜುಕೇಷನ್ನ ಯಶವ್ಯಾಸದಲ್ಲಿ ಮಾಡಿದ್ದಾರೆ ಸೊ ಹಾಗಾಗಿ ಇವತ್ತು ವೀರೇಂದ್ರ ಹೆಗ್ಗಡೆಯವರು ಗುರೂಜಿ ಈ ಒಂದು ಸಮ್ಮಿಲನದಲ್ಲಿ ಈ ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡಿರೋದು ಮಹತ್ತರವಾದ ವಿಷಯ ಒಂದೇ ಒಂದು ಲಾಸ್ಟ್ ವಿಷಯ ಅಂತೇಳಿದ್ರೆ ಹೂ ಈಸ್ ಎ ಗುಡ್ ಡಾಕ್ಟರ್ ಅಂತ ಕೇಳಿದ್ರೆ ಒಂದು ಆನ್ಸರ್ ಹೇಳ್ತಾರೆ ಒಂದು ಮೂರು ಕಿಲೋಮೀಟರ್ ರೇಂಜಲ್ಲಿ ಯಾರೂ ಪೇಷಂಟ್ಸ್ ಇರಬಾರ್ದಂತೆ ಸೊ ದೆನ್ ಯು ಆರ್ ಬಿಲೀವ್ ಟು ಬಿ ಎ ಗುಡ್ ಡಾಕ್ಟರ್ ಇದು ಸ್ವಲ್ಪ ಕಾರ್ಪೊರೇಟ್ ಆಸ್ಪತ್ರೆಗೆ ಹೇಗೆನಿಷ್ಟಾಗಿ ಹೋಗುತ್ತೆ ಯಾಕೆ ಅಂತ ಹೇಳಿದ್ರೆ ಯಾವ ಆಸ್ಪತ್ರೆಯಲ್ಲಿ ಪೇಷಂಟ್ಸ್ ತುಂಬಿದಾರೋ ಅದು ಒಳ್ಳೆಯ ಆಸ್ಪತ್ರೆ ಅಂತ ಬಟ್ ಹಿಂದಿನ ಕಾಲದಲ್ಲಿ ಒಳ್ಳೆ ಡಾಕ್ಟ್ರ್ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಅವರ ಹತ್ರ ಚಿಕಿತ್ಸೆ ತೊಗೊಂಡೋದ್ರೆ ಅವರ ಎಲ್ಲ ಕಾಯಿಲೆಗಳು ವಾಸಿ ಆಗ್ತಾ ಇತ್ತಂತೆ ಆ ನಿಯರ್ ಒಂದು ಮೂರು ಕಿಲೋಮೀಟರ್ ರೇಂಜಲ್ಲಿ ಯಾರೂ ಪೇಷಂಟ್ಸೇ ಇರ್ತಾ ಇರಲಿಲ್ಲವಂತೆ ಇದು ಸರ್ವಕ್ಷೇಮ ಅಂತ ಹೆಸರಿಟ್ಟಿದೆ ಮೂರು ಕಿಲೋಮೀಟರಲ್ಲ ಇಡೀ ವಿಶ್ವಕ್ಕೆ ಆರೋಗ್ಯವನ್ನು ತರುವಂಥ ಸಂಸ್ಥೆ ಆಗಲಿ ಈ ಸಂಸ್ಥೆಯನ್ನು ಕೊಟ್ಟಂಥ ಎಲ್ಲ ಹಿರಿಯರಿಗೂ ವಿವೇಕಗೆ ಸಂಪೂರ್ಣ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾವೆಲ್ಲ ಜೊತೆಯಲ್ಲಿರ್ತೀವಿ ವಿವೇಕ್ ಇಟ್ ವಿಲ್ ಬಿ ಪಾರ್ಟ್ ಆಫ್ ಅವರ್ ಮಿಷನ್ ಆ್ಯಂಡ್ ವಿ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಟುಗೆದರ್ ಥ್ಯಾಂಕ್ ಯು ವೆರಿ ಮಚ್